ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಾಳೆ ಅಂಗಾರಿಕಾ ಸಂಕಷ್ಟಿ ಮಂಗಳವಾರ. ಇದು ಈ ವರ್ಷದ ಮೊದಲನೆಯ ಸಂಕಷ್ಟಿ. ಹಾಗೂ ಈ ಅಂಗಾರಿಕಾ ಸಂಕಷ್ಟಿ ಅಂದರೆ ಏನು, ಮತ್ತು ಇದರದ್ದು ಏನು ಉಪಯೋಗ, ಇದಕ್ಕೆ ಇದನ್ನು ಮಾಡಿದರೆ ಏನು ಫಲ ಅನ್ನೋದನ್ನು ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡೋಣ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಂಕಷ್ಟಿಯನ್ನು ಮಾಡ್ತಾ ಇರ್ತೀರಿ, ಅದು 12 ತಿಂಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳಲ್ಲಿ ಬರುವಂಥ ಸಂಕಷ್ಟಿನ ಎಲ್ಲರೂ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಮಂಗಳವಾರ ಅಷ್ಟೇ ಬರ್ತಕ್ಕಂಥ ಸಂಕಷ್ಟಿಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಮಂಗಳವಾರ ಬರ್ತಕ್ಕಂಥ ಸಂಕಷ್ಟಿಗೆ ಅಂಗಾರಿಕ ಸಂಕಷ್ಟಿ ಅಂತ ಹೇಳಿ ಕರಿತೀವಿ. ಅಂಗಾರಕ್ಕಿ ಅಂದರೆ ಮಂಗಳ ಅಂಥೇಳಿ, ಮಂಗಳ ಗ್ರಹದ ಬಗ್ಗೆನ ಅಂತಲೇ ಹೇಳಬಹುದು ನಾವು. ಆ ಮಂಗಳಗೆ ವಿಮೋಚನೆಯನ್ನು ಕೊಟ್ಟಂತಹ ಗಣಪತಿ. ಆದ್ದರಿಂದ ಮಂಗಳ ಶುಭಕಾರಕ ಆಗಿ ಈ ನೀವು ಒಂದು ಸಂಕಷ್ಟಿಯನ್ನು ಮಾಡೋದ್ರಿಂದ ನಿಮಗೆ ಅವನು ಕೂಡ ಶುಭ ಫಲವನ್ನೇ ನೀಡ್ತಾನೆ. ಯಾರಿಗೆ ಮಂಗಳ ದೋಷ ಇರ್ತದೆ ಅಥವಾ ಕುಜದೋಷ ಇರ್ತದೆ ಅಂಥವರು ಈ ಅಂಗಾರಿಕ ಸಂಕಷ್ಟಿಯನ್ನು ಮಾಡೋದ್ರಿಂದ ಇದು ಗಣಪತಿಯ ಆಶೀರ್ವಾದದ ಜೊತೆಗೆ ಮಂಗಳ ಗ್ರಹದ ಆಶೀರ್ವಾದ ಅಂದರೆ ಮಂಗಳನ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳಿನೇ ಇಲ್ಲಿ ಹೇಳಬಹುದು. ಆದ್ದರಿಂದ ಇದಕ್ಕೆ ಅಂಗಾರಿಕ ಸಂಕಷ್ಟಿಗೆ ಜಾಸ್ತಿ ಮಹತ್ವ ಇದೆ. ಒಂದು, ನೀವು ಅಂಗಾರಿಕ ಸಂಕಷ್ಟಿಯನ್ನು ನೀವು ಮಾಡಿದಿರಿ ಅಂದರೆ ವರ್ಷ ಪೂರ್ತಿ ಸಂಕಷ್ಟಿಯನ್ನು ಮಾಡಿದಂಥ ಫಲವನ್ನು ನೀವು ಪಡಿತೀರಿ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಇದು ಈ ವರ್ಷದ ಮೊದಲನೇ ಸಂಕಷ್ಟಿ, ನಾಳೆ ಇರೋದ್ರಿಂದ ನೀವೆಲ್ಲರೂ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಮಾಡಿದರೆ ಇನ್ನೂ ಉಪಯುಕ್ತ ಅಂತ ಹೇಳಿನೇ ನಾವು ಇಲ್ಲಿ ಹೇಳಬಹುದು. ಇದು ನಾಳೆ ಬರ್ತಕ್ಕಂಥ ಸಂಕಷ್ಟ ಇದು. ಹಾಗೆ ನಾಳೆಯ ಚಂದ್ರೋದಯದ ಟೈಮಿಂಗ್ ಬಂದು 9:06 ರಾತ್ರಿ 9:06 ಅಂತ ಹೇಳಿ ಕೊಡಲ್ಪಟ್ಟಿದೆ. ಇದು ಗಣಪತಿ ವಿಘ್ನ ವಿನಾಶಕ, ಇವ ಎಲ್ಲ ವಿಘ್ನಗಳನ್ನು ದೂರ ಮಾಡತಕ್ಕಂಥವ. ಈ ಗಣಪತಿಯ ಪೂಜೆಯನ್ನು ಮಾಡಿ ನೀವು ಇದ್ರ ಜೊತೆ ಈ ಕುಜನ ಒಂದು ಆಶೀರ್ವಾದ ಕೂಡ ಪಡ್ಕೋಬಹುದು ಅಂತ ಇಲ್ಲಿ ಹೇಳ್ಬೋದು. ಈ ಗಣಪತಿಯ ನೀವು ನಾಮ ಅಷ್ಟೋತ್ತರ ನೀವೇನು ಹೇಳ್ತಾ ಇರ್ತೀರಿ ಅದ್ರ ಜೊತೆ ಮಂಗಳಕ್ಕೆ ಸಂಬಂಧಪಟ್ಟಂತಹ ಕುಜ ಮಂತ್ರವನ್ನು ಕೂಡ ಪಠಿಸುವುದರಿಂದ ಇನ್ನೂ ಜಾಸ್ತಿ ನಿಮಗೆ ಲಾಭನೇ ಆಗ್ತದೆ ಅಂತ ಹೇಳಿ ಇಲ್ಲಿ ನಾವು ಹೇಳಬಹುದು. ಇದು ಒಂದು ಅಂಗಾರಿಕ ಸಂಕಷ್ಟಿಯ ಬಗ್ಗೆ ಇರತಕ್ಕಂಥ ಒಂದು ಮಾಹಿತಿ.